ನಮಸ್ತೆ, ಬೇಣೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ ಕಿರಣ್. ನಮ್ಮ ಸಮ್ಮಿಶ್ರ ಸರ್ಕಾರ ಸೇಫ್ ಆಗಿದೆ, ಗೃಹ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ. ವಿಜಯಪುರ ಜಿಲ್ಲೆಯ ತುಬಚಿ ಬಬಲೇಶ್ವರ ಏತ ನೀರಾವರಿ ಕಾಮಗಾರಿಯನ್ನು ವೀಕ್ಷಿಸಲು ಬಂದಿದ್ದ ಗೃಹ ಸಚಿವ ಎಂ ಬಿ ಪಾಟೀಲ್ರು ಈ ಸಂದರ್ಭದಲ್ಲಿ ವರದಿಗಾರರೊಂದಿಗೆ ಮಾತನಾಡುವಾಗ, ದೋಸ್ತಿ ಸರ್ಕಾರದಲ್ಲಿ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ದೆಹಲಿಯಲ್ಲಿ March 11 ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ, ಅಲ್ಲಿಯೇ ಎಲ್ಲವೂ ತೀರ್ಮಾನ ಆಗುತ್ತದೆ. ಈಗಾಗಲೇ JDSಗೆ ಶಿವಮೊಗ್ಗ, ಮಂಡ್ಯ, ಹಾಸನವನ್ನು ಬಿಟ್ಟುಕೊಡಲಾಗಿದೆ. ಇನ್ನು ಅಂಬರೀಷ್ ನನ್ನ ಸ್ನೇಹಿತರು, ಆದರೆ ಸುಮಲತಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರೆ ನಾವು ಬೆಂಬಲಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು. ಹಾಗೆ ಯಡಿಯೂರಪ್ಪನವರು ದಿನಾಲೂ ನಮ್ಮ ಸರ್ಕಾರ ಬೀಳುತ್ತಿದೆ ಎಂದು ಹೇಳ್ತಿದ್ದಾರೆ, ಆದರೆ ನಮ್ಮ ಸರ್ಕಾರ ತುಂಬ ಸೇಫ್ ಆಗಿದೆ ಅಂತ ಯಡಿಯೂರಪ್ಪನವ್ರಿಗೆ ಟಾಂಗ್ ನೀಡಿದರು. ಇದು ವಿಜಯಪುರದಿಂದ ಹೈದರ್ ಪಟೇಲ್ರವರ ವರದಿ. ಮೂರ್ ಮೀಟರ್ ಹತ್ತು ಹತ್ತು ಫೂಟ್ ಎತ್ತರ ಆಕೈತಿ ಅಂದ್ರೆ ಅಲ್ಲಿ ನಿಮ್ದು ಗಲ್ಲಿ ಗಲ್ಲಿ ಟೋಟಲ್ ನದಿದಾಗ 6 TMC ನೀರು ಉಳಿತಾವ. ಕುಡಿಯ ನೀರ ಇದು ನಿಮ್ಮೆಲ್ಲ ಎಲ್ಲ ಜಗಳ ಬಂದ್ ಎಲ್ಲಾರ್ದು. ಎಲೆಕ್ಷನ್ ಕಮಿಟಿ ಮೀಟಿಂಗ್ ಆಗಿದೆ, ಬಹುಶಃ 12 ಸೀಟ್ನಲ್ಲಿ ಏನು ಸಿಟ್ಟಿಂಗ್ MPs ಇದ್ದಲ್ಲಿ ಅಲ್ಲೇನು ಸಮಸ್ಯೆ ಇಲ್ಲ. ಅಲ್ಲಿ ಸಿಟ್ಟಿಂಗ್ MP ನಮ್ಮದು ಆಗಲಿ ಅವ್ರದ್ದು ಆಗಲಿ, ಅವ್ರದ್ದು 2 ನಮ್ಮದು 9, ಸುಮಾರು 11 ಸೀಟ್ 12 ಸೀಟ್ನಲ್ಲಿ ಏನು ಸಮಸ್ಯೆಗಳಾಗೋದಲ್ಲ. ಇನ್ನು ಉಳಿದು 16 ಸೀಟ್ನಲ್ಲಿ ಇವತ್ತು ಉದಾಹರಣೆಗಾಗಿ ನಾವು ಶಿವಮೊಗ್ಗ ಅವ್ರಿಗೆ ಆಲ್ರೆಡಿ ಬಿಟ್ಕೊಟ್ಟಿದ್ದೀವಿ. ಮಂಡ್ಯ ಅವ್ರ ಸಿಟ್ಟಿಂಗ್ ಇದೆ, ಶಾಸನ ಅವ್ರ ಸಿಟ್ಟಿಂಗ್ ಇದೆ, ನಮ್ಮ ಕಡೆ ಎಲ್ಲ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ, ನಮ್ಮ ಕೆಲವೊಂದೆಲ್ಲ ಆಮೇಲೆ ಇವೆಲ್ಲ ಸಿಟ್ಟಿಂಗ್ಸ್ ಇದ್ದಾವೆ. ಇನ್ನು 16 ಸೀಟ್ ಬಗ್ಗೆ ಚರ್ಚೆ ಒಂದು ದಿವಸ ನಿನ್ನೆ ಮಾಡಿದ್ದೀವಿ. ನಾವು ಒಂದು ಅಲ್ಲಿ ಎಲೆಕ್ಷನ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ನಾಳೆ ಅಲ್ಲಿ ಎಲೆಕ್ಷನ್ ಕಮಿಟಿ ರೆಕಮೆಂಡೇಷನ್ ಅಂದರೆ ಗೋಪ್ಯ ಅದಾವೆ ಹೇಳಕ್ಕೆ ಬರೋದಲ್ಲ, ಅದನ್ನು 16ನೇ ತಾರೀಕಿಗೆ ನಮ್ಮ ಸ್ಕ್ರೀನಿಂಗ್ ಕಮಿಟಿ 11ನೇ ತಾರೀಕಿಗೆ ಸ್ಕ್ರೀನಿಂಗ್ ಕಮಿಟಿ ಇದೆ ದೆಹಲಿಯಲ್ಲಿ, ಆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಒಂದು ದಿವಸ ಚರ್ಚೆ ಆಗ್ತದೆ. ಮತ್ತು ಅದ್ರ ಜೊತೆಗೆ ಯಾವ ಶೀಟು ಯಾರ್ಯಾರಿಗೂ ಬಿಟ್ಕೊಡ್ಬೇಕು ಬಿಡ್ಬೇಕು ಅವ್ರದ್ದು ನಮ್ಮದು ಅನ್ನೋದನ್ನು ಕೂಡ ಆ ಒಂದು ರೀತಿಯಲ್ಲಿ ವೇಣುಗೋಪಾಲ್ ಅವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವರು, ಆಮೇಲೆ KPC ಅಧ್ಯಕ್ಷ ದಿನೇಶ್ ಗುಂಡೂರು ಅವರು, ಇನ್ನಿತರ ಮುಖಂಡರೆಲ್ಲ ಚರ್ಚೆ ಮಾಡ್ತಾರೆ. ಸೊ ಬಹುಶಃ 11-12 ತಾರೀಕಿಗೆ ಒಂದು ಹಂತಕ್ಕೆ ಬರ್ತದೆ. ಬಿಜಾಪುರ ಲೋಕಸಭಾ ಸೀಟ್ ನಾವು ಕೇಳಿದ್ದೀವಿ, ಅವರು ಕೇಳಿದ್ದಾರೆ. ನಮ್ಮ ವಾದ ಏನಿದೆ ಅಂದರೆ 2013 ಇಲೆಕ್ಷನ್ ಇರ್ಬೋದು, ಯಡಿಯೂರಪ್ಪನವರು ಅಮಾಸಿ, ಹುಣ್ಣಿಮೆ, ಸಂಕ್ರಾಂತಿ, ದೀಪಾವಳಿ ಇವೆಲ್ಲ ಅನೇಕ ಡೆಡ್ಲೈನ್ ಆಗಿರ್ಬೇಕು. ನಿಮಗೆ ಮೊನ್ನೆನೂ ಹೇಳಿ ನಾನು ನಿಮ್ಮ ಬೇಸರ ಆಗಿರ್ಬೇಕು ಅಂಥೇಳಿ, ಇಷ್ಟು ಬೇಸರ ಆದಮೇಲೆ ಮತ್ತೆ ಕೇಳ್ತೀರಿ. ಲೋಕಸಭಾ ಚುನಾವಣೆ ಆದಮೇಲೆ ಮುಂದೆ ಅಸೆಂಬ್ಲಿ ಚುನಾವಣೆ ಬರ್ತದೆ, ಮುಂದೆ ಅಸೆಂಬ್ಲಿ ಚುನಾವಣೆ ಮತ್ತೆ ಲೋಕಸಭಾ ಚುನಾವಣೆ ಬರ್ತದೆ. ಒಂದು ಸೆಕ್ಷನ್ ಏನಿದೆ ಕನ್ನಡಿ ಅಲ್ಲಿ ಅಕ್ವಡೆಕ್ಟ್ ನಡೀತಾ ಇದೆ, ಒಂದು 5.75 kilometers ಅಕ್ವಡೆಕ್ಟ್ ನಡೆದಿದೆ. ಅದು ಒಂದು ಅವರು ಇನ್ನೂ ಸುಮಾರು 120 ಸ್ಪೀಕರ್ಸ್ ಮಾಡ್ಕೊಂಡು ಅಕ್ವಡೆಕ್ಟ್ ನೋಡಿರಲ್ಲ. ಪಾಪ ಶಾಮನೂರು ಶಿವಶಂಕರ್ಪ್ಪನವರು ಅವರು ಪಾಪ ಭಾಳ ಗೌರವ ಮಾಡಿ ನನಗೆ ಮನೆ ಬಿಟ್ಟು ಕರೆದು ಭಾಳ ಗೌರವ ಬಂದು ಮನೆ ಬಾಗಿಲಲ್ಲಿ ಪಪ್ಪ ನನಗೆ ಮಾಲಾರ್ಪಣೆ ಮಾಡಿ ಕರ್ಕೊಂಡು ಹೋಗಿ ಭಾಳ ಪ್ರೀತಿಯಿಂದ ಮಾಡಿದ್ದಾರೆ. ಆಮೇಲೆ ಮಲ್ಲಿಕಾರ್ಜುನವ್ರಿಗೂ ಮತ್ತು ನಮ್ಮ ಸಂಬಂಧ ಹೆಂಗೆ ಅದ, ನಾವು ಯಾವಾಗಲೂ ಏಕೋ ಚೆನ್ನಾಗಿ ಮಾತಾಡ್ತೀವಿ, ಫೋನಾಗೂ ಏಕೋ ಚೆನ್ನಾಗಿ ಮಾತಾಡ್ತೀವಿ, ರಂಗಸಲ್ಲ ನಾವು ಅವರು ಜಗ ಆಡ್ತೀವಿ, ಅದ್ರಾಗೇನು 2 ಮಾತಿಲ್ಲ. ನಾ ಇದನ್ನು ಬೆಳೆಸಲಿಕ್ಕೆ ಬಯಸೋದಲ್ಲ. ಆದರೆ ಶಿವಶಂಕರಪ್ಪನವರು ಪಾಪ ಭಾಳ ಗೌರವದಿಂದ ಕಂಡಿದ್ದಾರೆ, ಭಾಳ ಪ್ರೀತಿಯಿಂದ ನಮ್ಮನ್ನ ಕಂಡು ತುಂಬ ಮಾಡಿದ್ದಾರೆ. ಮಲ್ಲಿಕಾರ್ಜುನವ್ರಿಗೊಂದು ಸ್ವಲ್ಪ ನಮ್ಮದು ಅವ್ರದ್ದು ನಡೀತಿರ್ತದೆ, ಯಾಕಂದ್ರೆ ಒಂದು ಒಂದೇ ಬಾರಿ ಅಲ್ಲ, ನಮ್ಮದವ್ರದ್ದು ಎಲ್ಲ ಸ್ನೇಹ ಹೆಂಗಿದೆ ನಾವು ಯಾವಾಗಲೂ ಜಗಳ್ಕೊತೇ ಇರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು YouTube ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.